ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಮಹಿಳಾ ಪೈಲ್ವಾನರ ಜಂಗಿ ಕುಸ್ತಿ ಎಲ್ಲಿಗೆ ಬಂತು ಅದರ ಕುರಿತು ಇವತ್ತು ಮಾತಾಡೋಣ ಜಂತರ್ ಮಂತರ್ನಲ್ಲಿ ನಡೆಯುವಂತ ಈ ರೀತಿ ಆಂದೋಲನಗಳ ಬಗ್ಗೆ ನಾವು ಈ ದೇಶದ ನಿವಾಸಿಗಳು ತಿಳ್ಕೊಳ್ಳೇಬೇಕು ಈ ದೇಶದ ಪ್ರಜೆಗಳು ಯಾಕೆಂದ್ರೆ ಉದ್ದೇಶ ಬೇರೆ ಹೊರಗಡೆ ಪ್ರತಿಭಟನೆ ಬೇರೆ ಹಿಡನ್ ಅಜೆಂಡಾ ಬೇರೆ ಇದು ನಿರಂತರವಾಗಿ ನಡೀತಾ ಇರುವಂತದ್ದು ಇದು ಜಂತರ್ ಮಂತ್ರನಲ್ಲಿ ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದರ ಉದ್ಭವ ಮೂರ್ತಿಯೇ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಆ ವಿಚಾರ ಬೇಡ ಈಗ ಮಹಿಳಾ ಪೈಲ್ವಾನರ ಕುಸ್ತಿ ವಿಚಾರಕ್ಕೆ ಬರೋಣ ಅಲ್ಲಿ ಕಳೆದ ಹತ್ತು ದಿನಗಳಿಂದ ಪ್ರತಿಭಟನೆ ನಡೀತಾ ಇತ್ತು ಯಾವ ಅಮೀರ್ ಖಾನ್ ಮಹಿಳಾ ಕುಸ್ತಿ ಪಟುಗಳ ಬಗ್ಗೆ ಸಿನಿಮಾ ಮಾಡಿದ್ರೋ ಯಾರು ಸ್ಟಾರ್ಗಳಾಗಿ ಹೊರಹೊಮ್ಮಿದ್ದಾರೋ ಯಾರು ಈ ದೇಶದ ಕೀರ್ತಿ ಪತಾಕೆಯನ್ನ ತಮ್ಮ ಕುಸ್ತಿ ಪಂದ್ಯಗಳ ಮೂಲಕ ಇನ್ನಷ್ಟು ಹೆಚ್ಚು ಮಾಡಿ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಅವರೀಗ ತಮ್ಮ ರಾಜಕೀಯ ಮಹತ್ವಾಕಾಂಕ್ಷಿ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ತಮ್ಗೆ ಹೇಳಬೇಕು ಅವ್ರು ಹೇಳ್ತಾರೆ ಕುಸ್ತಿ ಫೆಡರೇಷನ್ ಅಂದ್ರೆ ರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ನ್ಯಾಷನಲ್ ರೆಸ್ಲರ್ಸ್ ಫೆಡರೇಷನ್ ಅಂತ ಹೇಳಿ ಅದರ ಅಧ್ಯಕ್ಷ ಆಗಿರುವಂತ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರು ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಒಡ್ಡಿದ್ದಾರೆ ಅನ್ನುವಂತ ಹೋರಾಟವನ್ನ ಮಾಡ್ತಾ ಇದ್ರು ಅದರ ಕುರಿತಾಗಿ ತನಿಖೆ ಆಗಬೇಕು ಅಂತ ಮಾಡಿದ್ರು ಈ ಕುರಿತಾಗಿ ಸುಪ್ರೀಂ ಕೋರ್ಟ್ಗೆ ಮೊಕದ್ದಮೆ ಹಾಕಿದ್ರು ಹಾಗೆ ಮೊಕದ್ದಮೆಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ತ್ರಿ ಸದಸ್ಯ ಪೀಠ ಇದನ್ನ ವಕಾಲತ್ತನ್ನ ವಿಚಾರಣೆಗೆ ತೆಗೆದುಕೊಳ್ಳುತ್ತೆ ಚೀಫ್ ಜಸ್ಟಿಸ್ ಆಗಿರುವಂತ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಇರ್ತಾರೆ ಜಸ್ಟಿಸ್ ನರಸಿಂಹನ್ ಇರ್ತಾರೆ ಮತ್ತೆ ಜಸ್ಟಿಸ್ ಜೆ ಬಿ ಪರದಿವಾಲಾ ಇರ್ತಾರೆ ಅವರು ಅಹವಾಲನ್ನ ಅಹವಾಲನ್ನು ಏನ್ ವಿಚಾರ ಇಲ್ಲ ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಯಾರು ಕಿರುಕುಳ ಮಾಡ್ತಾ ಇದಾರೆ ಬ್ರಿಜ್ ಭೂಷಣ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾರೆ ಇವರು ಇಲ್ಲ ಮೆಡ್ ಬಂದಂತ ಸಂದರ್ಭದಲ್ಲಿ ನಮ್ಮನ್ನು ತಬ್ಕೋತಾರೆ ಮತ್ತೆ ಏನ್ ಮಾಡ್ತಾರೆ ಇಲ್ಲ ಲೈಂಗಿಕವಾಗಿ ಮಾತಾಡ್ತಾರೆ ಏನಾಗಬೇಕೀಗ ಇಲ್ಲ ನಮಗೆ ದಿಲ್ಲಿ ಪೊಲೀಸರು ಕೇಸನ್ನ ರಿಜಿಸ್ಟರ್ ಮಾಡ್ಕೋತಾ ಇಲ್ಲ ತಕ್ಷಣ ಆದೇಶ ಹೊರಡಿಸ್ತಾರೆ ದಿಲ್ಲಿ ಪೊಲೀಸರಿಗೆ ಇವ್ರ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡಬೇಕು ಇವ್ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮೇಲೆ ಲೈಂಗಿಕ ಕಿರುಕುಳದ ಮೊಕದ್ದಮೆಯನ್ನು ದಾಖಲು ಮಾಡ್ಕೋಬೇಕು ಮತ್ತೆ ನಿಮ್ದು ಅಹವಾಲು ನಮ್ಮ ಅಹವಾಲು ಏನು ಅಂತಂದ್ರೆ ನಮ್ಮ ಆರು ಹುಡುಗಿಯರಿಗೆ ಅವರು ಬಹಳ ತೊಂದರೆ ಕೊಡ್ತಾರೆ ನಮ್ಗೆ ಭಯ ಇದೆ ನಮಗೆ ಸೆಕ್ಯೂರಿಟಿಯನ್ನ ಕೊಡಬೇಕು ಅದರಲ್ಲೊಬ್ಳು ನಾಬಾಲಿಕ ಇದ್ದಾಳ ಪ್ರಾಪ್ತ ಬಾಲಕಿ ಇದ್ದಾಳೆ ಅಂದ್ರೆ ಪೋಸ್ಕೋಕೆ ಆಕ್ಟ್ ಹಾಕ್ಬೋದಲ್ಲ ಕೇಸು ಡೈರೆಕ್ಟ್ ಬ್ರಿಜ್ ಭೂಷಣ ಒಳಗೆ ಹಾಕ್ಬಿಡ್ಬೋದು ಆಯಿತು ಇಷ್ಟು ಜನರಿಗೂ ಸೆಕ್ಯೂರಿಟಿಯನ್ನ ಕೊಡಬೇಕು ಆಯಿತು ಅಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಬರ್ತಾರೆ ಬಂದು ಸರ್ಕಾರದ ನಿಲುವನ್ನು ಹೇಳ್ತಾರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಇಪ್ಪತ್ತೊಂದಕ್ಕೆ ಅವ್ರು ಹೋಗಿದ್ದ ನಿಜ ಅದು ಕೇಸ್ ರಿಜಿಸ್ಟರ್ ಆಗಿಲ್ಲ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ ಅಷ್ಟೇ ಅಲ್ಲ ಯಾರ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಆ ಆರು ಜನರ ಸ್ಟೇಟ್ಮೆಂಟ್ ಅನ್ನ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ತೆಗೆದುಕೊಳ್ಳಲಾಗಿದೆ ಬಹಳ ಮುಖ್ಯವಾದಂತಹದ್ದು ಅದು ಸಾಕ್ಷಿ ಅದು ವಿಡಿಯೋಗ್ರಫಿ ಮಾಡ್ಕೊಳ್ಳಾಗತ್ತೆ ರೆಕಾರ್ಡಿಂಗ್ ಆಗತ್ತೆ ಎಲ್ಲಾಗತ್ತೆ ಆಮೇಲೆ ಒಂದು ಹುಡುಗಿದು ವಿಶೇಷವಾಗಿ ಅಪ್ರಾಪ್ತ ಬಾಲಿಕೆಯ ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಭದ್ರತೆ ಭದ್ರತೆಯನ್ನು ಕೊಡಲಾಗಿದೆ ಇದಾದ್ಮೇಲೆ ಪ್ರತಿಭಟನೆ ಮತ್ತೆ ಮುಂದುವರಿಯುತ್ತೆ ಅಲ್ಲಿ ಯಾರ್ಯಾರು ಬರ್ತಾರೆ ಜಂತರ್ ಮಂತರಿಗೆ ಬಹಳ ಮುಖ್ಯವಾದಂಥದ್ದು ಮೊದ್ಲು ಬರ್ತಾರೆ ಲಡ್ಕಿ ಹೂ ಲಡ್ಸಕ್ತಿ ಹೂ ಅಂದ್ರಲ್ಲ ಪ್ರಿಯಾಂಕಾ ವಾಡ್ರಾ ಅವ್ರು ಬರ್ತಾರೆ ಅವರು ಬಂದು ಈ ಮಹಿಳಾ ಕುಸ್ತಿಪಟುಗಳ ಪೋಗಟ್ ಸೋದರಿಯರು ಇದ್ದಾರೆ ಪೋಗಟ್ ಸೋದರಿಯರು ಸಾಕ್ಷಿ ಮಲ್ಲಿಕ್ ಇವ್ರನ್ನೆಲ್ಲ ಭೇಟಿ ಆಗ್ಲಿಕ್ಕೆ ಬರ್ತಾರೆ ನಿಮ್ಗೆ ಯಾವ ರೀತಿ ಲೈಂಗಿಕ ಹಲ್ಲೆ ಆಗಿದೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೀವಿ ನಿಮ್ಮ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೀವಿ ಸರ್ಕಾರದ ವಿರುದ್ಧವಾಗಿ ನರೇಂದ್ರ ಮೋದಿ ವಿರುದ್ಧವಾಗಿ ಪೊಲೀಸರ ವಿರುದ್ಧವಾಗಿ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧವಾಗಿ ಹೋರಾಟವನ್ನ ಮಾಡೋಣ ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಅಂತ ಹೇಳ್ತಾರೆ ಅದಾದ್ಮೇಲೆ ಅರವಿಂದ್ ಕೇಜ್ರಿವಾಲ್ ಬರ್ತಾರೆ ಅರವಿಂದ್ ಕೇಜ್ರಿವಾಲ್ ಬಂದು ಅಲ್ಲಿಗೆ ಬೆಡ್ ಗಳನ್ನ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾರೆ ಎ ಸಿ ಕಳ್ಸಿ ಅಂತ ಹೇಳ್ತಾರೆ ಯಾವಾಗ ಬೆಡ್ ಗಳನ್ನ ತೆಗೆದುಕೊಂಡು ಬರ್ಲಿಕ್ಕೆ ಬರ್ತಾರೋ ಪೊಲೀಸ್ ಹೇಳ್ತಾರೆ ಪರ್ಮಿಷನ್ ಎಲ್ಲಿದೆ ಅಂತ ಕೇಳ್ತಾರೆ ಜಂತರ್ ಮಂತರಲ್ಲಿ ಯಾರು ಬೇಕಾದ್ರೂ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ ಬಿಡ್ಲಿಕ್ಕೆ ಆಗೋದಿಲ್ಲ ಯಾರು ಈ ಜಂತರ್ ಪ್ರತಿಭಟನೆ ಮಾಡ್ತಾರೋ ಆ ಜಾಗಕ್ಕೆ ಬಾಡಿಗೆಯನ್ನ ಕಟ್ಟಬೇಕು ಅದು ಸ್ವತಃ ಅರವಿಂದ್ ಕೇಜ್ರಿವಾಲ್ ಗೊತ್ತಿರೋದು ಯಾಕೆಂದ್ರೆ ಹಿಂದ ಅವರು ಆಂದೋಲನ ಮಾಡಿದವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಆಂದೋಲನ ಮಾಡಿದವರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಲೋಕ್ಪಾಲ್ ಬಿಲ್ ಜನ ಆಂದೋಲನ ಮಾಡಿದಂತ ವ್ಯಕ್ತಿ ಲೈಸೆನ್ಸ್ ಎಲ್ಲಿದೆ ತೋರಿಸಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಶುರು ಮಾಡಿಸ್ತಾರೆ ಪೊಲೀಸರು ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಪೊಲೀಸರು ಪರ್ಮಿಷನ್ ಕೇಳಿದ್ರೆ ಇವರು ಹಲ್ಲೆ ಅಂತ ಹೇಳಿ ಶುರು ಮಾಡ್ತಾರೆ ಪುಣ್ಯಕ್ಕೆ ರೆಕಾರ್ಡಿಂಗ್ ಸಿಗತ್ತೆ ಆ ರೀತಿ ಯಾವುದೇ ಹಲ್ಲೆ ಆಗಿರುವುದಿಲ್ಲ ಪೊಲೀಸರು ಕೇವಲ ಲೈಸೆನ್ಸ್ ಕೇಳಿರ್ತಾರೆ ಆಮೇಲೆ ಬೇರೆ ಯಾರ್ಯಾರು ಭೇಟಿ ಆಗ್ಲಿಕ್ಕೆ ಬಂದಾಗ ಪೊಲೀಸರಲ್ಲಿ ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ನೋಡುವಂತ ಒಂದು ಜವಾಬ್ದಾರಿ ಅವ್ರ ಮೇಲೆ ಕೊಟ್ಟಿರ್ತದೆ ಕಂಡು ಕಂಡವ್ರು ಬಂದು ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಆಸ್ಪದ ಕೊಡುದಿಲ್ಲ ಅಂತವ್ರು ಹೊರಗೆ ಹಾಕುವಂತ ಪ್ರಯತ್ನ ನಡೆಸುತ್ತೆ ಆ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷ ಬರ್ತಾಳೆ ಆಕೆನೂ ಕೂಡ ಆಮ್ ಆದ್ಮಿ ಪಕ್ಷದಿಂದ ಬಂದು ಹೇಳ್ತಾರೆ ನೀವು ಇಲ್ಲಿ ಬಂದು ಗಲಾಟೆ ಹಾಗಿಲ್ಲ ಅಂತ ತರಾಟೆಗೆ ಕೊಡ್ತಾರೆ ಆಕೆ ಮತ್ತೆ ನಾನು ಪೊಲೀಸರ ಹತ್ರ ಹೋಗ್ತೀನಿ ನಾನು ಕೇಸ್ ಹಾಕ್ತೀನಿ ಅಂತ ಕೇಸ್ ಹಾಕಿ ಹೀಗೆ ವಿದ್ಯಮಾನ ನಡೆಯುವಾಗ ಕೋರ್ಟ್ ಅಲ್ಲಿ ಇದು ಕೇಸ್ ನಡೆಯುತ್ತೆ ಕೋರ್ಟ್ ಅಲ್ಲಿ ಹರೀಶ್ ಸಾಳ್ವೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಪರವಾಗಿ ವಕಾಲತ್ ಹಾಕಿರ್ತಾರೆ ಈ ಅಹವಾಲುದಾರರಿದಾರಲ್ಲ ಇವ್ರು ಇವ್ರು ಕೇಳ್ತಾರೆ ಈಗ ಮುಂದೆ ಏನಾಗ್ಬೇಕು ಅಂತ ಜಡ್ಜ್ ಕೇಳ್ತಾರೆ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಪಾರ್ದಿವಾಲಾ ಮತ್ತೆ ನರಸಿಂಹನ್ ಅವರು ಕೇಳ್ತಾರೆ ಮುಂದೆ ಏನಾಗ್ಬೇಕು ನಿಮ್ಗೆ ಎಫ್ ಐ ಆರ್ ಹಾಕು ಅಂದ್ರೆ ಐ ಆರ್ ಹಾಕಿ ಆಯ್ತು ಎಂಟು ಜನರಿಗೆ ಸೆಕ್ಯೂರಿಟಿ ಬೇಕು ಅಂದ್ರೆ ಸೆಕ್ಯೂರಿಟಿ ಕೊಡಿಸಿ ಆಯ್ತು ಇನ್ನೇ ನಿಮ್ ಬೆಳಿಗ್ಗೆ ಇಲ್ಲ ಆತನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡೋದು ಐ ಆರ್ ಆದ್ಮೇಲೆ ಆತ ಆರೋಪಿ ಹೌದು ಅಲ್ಲ ಅನ್ನೋದನ್ನ ನೋಡ್ತಾರೆ ಮತ್ತು ಹೇಳಿಕೆಗಳನ್ನ ಗಮನಿಸ್ತಾರೆ ಸಾಕ್ಷಾಧಾರವನ್ನು ನೋಡಿದ ಮೇಲೆ ಮಾಡಲಾಗತ್ತೆ ರಾಜೀನಾಮೆ ಕೊಡ್ಬೇಕಾದ ಅದು ಕುಸ್ತಿ ಫೆಡರೇಷನ್ ಬಿಟ್ಟಂತದ್ದು ಅದು ಕೋರ್ಟ್ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಒಪ್ಕೊಳ್ಳಲ್ಲ ಅವರು ಅವ್ರ ಕಡೆ ವಕೀಲರು ಅವ್ರು ಹೇಳ್ತಾರೆ ಇಲ್ಲ ಅವ್ರನ್ನ ಬಂಧಿಸಬೇಕು ಅಷ್ಟೇ ಅಲ್ಲ ಪೊಲೀಸರು ತನಿಖೆ ಹೇಗೆ ಮಾಡ್ತಾ ಇದಾರೆ ಅಂತ ನೀವು ಮೇಲ್ಗಡೆ ಅದನ್ನ ಉಸ್ತುವಾರಿ ವಹಿಸ್ಬೇಕು ಯಾರು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಸಾವಿರಾರು ಕೇಸ್ಗಳು ಪೆಂಡಿಂಗ್ ಇದಾವೆ ಈ ಜಡ್ಜ್ಗಳು ಇವರ ತನಿಖೆ ಹೇಗೆ ನಡೀತಾ ಇದೆ ದಿಲ್ಲಿ ಪೊಲೀಸರಿಂದ ಅಂತ ನೋಡ್ಬೇಕಂತೆ ಅವಾಗ ತುಷಾರ್ ಮೆಹ್ತಾ ಹೇಳ್ತಾರೆ ಸಾಲಿಸಿಟರ್ ಜನರಲ್ ನೋಡಿ ಒಬ್ಬ ಸಮರ್ಥ ಮಹಿಳಾ ಪೊಲೀಸ್ ಅಧಿಕಾರಿಗೆ ಈ ಕೇಸನ್ನು ವಹಿಸಲಾಗಿದೆ ಅವರು ಇದ್ರ ಕುರಿತಾದಂತ ತನಿಖೆಯನ್ನು ಮಾಡ್ತಾರೆ ತಪ್ಪಿತಸ್ಥರು ಯಾರೇ ಇದ್ರು ಶಿಕ್ಷೆ ಆಗತ್ತೆ ಪೊಲೀಸರ ತನಿಖೆಯ ಮಧ್ಯೆ ಕೋರ್ಟ್ ಬರಬೇಕಾದಂತ ಅಗತ್ಯತೆ ಇಲ್ಲ ಆದ್ರಿಂದ ಇವರ ಆನರ್ ದಯವಿಟ್ಟು ಅವರಿಗೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಲಿಕ್ಕೆ ಆಸ್ಪದ ಕೊಡಿ ವಕಾಲತ್ ದಾರ್ ಏನು ಕೇಳಿದ್ರಲ್ಲಿ ನಾವ್ ಎರಡೂವನ್ನು ನೀವೇನು ಆಗಿದೆ ನೀವು ಒಂದೆದ್ದು ಎಫ್ಐಆರ್ ಹಾಕು ಅಂದ್ರೆ ಎಫ್ಐಆರ್ ಹಾಕ್ಸಿದಿರಿ ಎರಡನೇದು ಭದ್ರತೆ ಕೊಡ್ಸು ಅಂದ್ರೆ ಭದ್ರತೆ ಕೊಡ್ಸಿದಿರಿ ಇನ್ನು ಮುಂದೆ ನೀವು ಅದಕ್ಕೊಂದು ಕಮಿಟಿಯನ್ನು ಮಾಡಿ ನೀವೇ ಅದನ್ನ ಉಸ್ತುವಾರಿ ನೋಡ್ಕೊಳ್ಳಿ ತನಿಖೆ ಸರಿಯಾಗಿ ನಡೀತಾ ಇದೆಯಲ್ಲ ನೋಡ್ಕೊಳ್ಳಿ ಇದೆಲ್ಲ ಮಧ್ಯಪ್ರವೇಶ ಮಾಡುವುದು ಯೋಗ್ಯವಲ್ಲ ಅನ್ನುವಂಥ ಮಾತನ್ನ ಹರೀಶ್ ಸಾಳ್ವೆಯನ್ನು ಹೇಳ್ತಾರೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ನ ಪರವಾಗಿ ಬಂದಂತ ಕಕ್ಷದಾರ್ ಪರವಾಗಿ ಇದ್ದಂತ ವಕೀಲರು ಜೊತೆಗೆ ಸಾಲಿಸಿಟರ್ ಜನರಲ್ ಮೆಹತಾ ಅವರು ಹೇಳ್ತಾರೆ ಮೇಲೆ ಇವರು ವಕೀಲರು ಇಲ್ಲ ನೀವು ಇದನ್ನ ಗಮನಿಸಲೇಬೇಕು ಅವಾಗ ಕೋರ್ಟ್ ಹೇಳುತ್ತೆ ಇಲ್ಲಿಗೆ ಕೇಸನ್ನ ನಾವು ಬರ್ಖಾಸ್ತಗೊಳಿಸ್ತೇವೆ ನಿಮ್ಗೆ ಅಂತುಮಿಕೆ ಇದಕ್ಕಿಂತ ಏನಾದ್ರು ಬೇಕಾದ್ರೆ ಲೋವರ್ ಕೋರ್ಟ್ ಸೆಷನ್ ಕೋರ್ಟ್ ಹೋಗಿ ಕೇಸ್ ಹಾಕಿ ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಬರ್ಬೇಕಾಗಿಲ್ಲ ಇಲ್ಲ ಹೈಕೋರ್ಟ್ ಹೋಗಿ ಈ ಮಧ್ಯೆ ಜಂತರ್ ಮಂತ್ರ ಗೊತ್ತಾಗ್ಬಿಡುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಖುಲಾಸೆ ಮಾಡಿ ಆಗಿದೆ ಇನ್ನು ಮುಂದೆ ಅವರು ಯಾವುದೇ ರೀತಿಯ ತನಿಖೆ ಮಾಡೋದಿಲ್ಲ ಅಂತ ಹೇಳಿದಾಗ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತಾರೆ ಮಹಿಳಾ ಪೈಲ್ವಾನ್ರು ಯಾಕೆ ಮುಂದುವರಿಸ್ತಾರೆ ಕಾರಣ ಇದೆ ಹಿಂದೆ ಅದನ್ನು ಈಗ ಮಾತನಾಡಬೇಕಾದಂಥದ್ದು ಈ ವಿಡಿಯೋದಲ್ಲಿ ಮಾತನಾಡಬೇಕಾಗಿತ್ತು ಸುದ್ದಿ ಅಲ್ಲ ಸುದ್ದಿಯ ಹಿಂದಿನ ಸುದ್ದಿ ಸುದ್ದಿಯ ಹಿಂದಿನ ಸುದ್ದಿ ಏನು ಎರಡ್ ಸಾವಿರದ ಹನ್ನೊಂದು ಹದಿನಾಲ್ಕು ಹದಿನೆಂಟು ಮೂರ್ ಸಲ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕುಸ್ತಿ ಫೆಡರೇಷನ್ ರಾಷ್ಟ್ರೀಯ ರೆಸಲರ್ಸ್ ಫೆಡರೇಷನ್ ಏನಿದೆ ನ್ಯಾಷನಲ್ ರೆಸಲರ್ಸ್ ಫೆಡರೇಷನ್ ಅದರ ಅಧ್ಯಕ್ಷ ಆಗಿದ್ದಾರೆ ಮೂರು ಸಲ ಮತ್ತೆ ಈಗ ಚುನಾವಣೆ ಬರುತ್ತೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇವರು ಬೇರೆ ಯಾರಿಗಾದ್ರು ಅಭ್ಯರ್ಥಿಯನ್ನಾಗಿ ಮಾಡ್ಬಿಡ್ತಾರೆ ಮೂರು ಸಲ ಇವರಾಗಿರ್ತಾರೆ ಬೇರೆಯವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಅದ್ರ ಬದಲು ದೀಪೇಂದ್ರ ಹೂಡಾ ಇದಕ್ಕೆ ಅಧ್ಯಕ್ಷರಾಗಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಇದೆ ಈ ಮಹಿಳಾ ಕುಸ್ತಿದ ಪಟುಗಳನ್ನ ಇಟ್ಕೊಂಡು ಈ ರೀತಿಯಾದಂತ ಒಂದು ಮೋಡ ಸಪರಂಡಿಯನ್ನು ಸೃಷ್ಟಿ ಮಾಡಿ ಬ್ರಿಜ್ ಭೂಷಣ್ ಜೈಲಿಗೆ ಹಾಕಿಬಿಟ್ರೆ ಆತ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಮುಂದಿನ ಚುನಾವಣೆಯಲ್ಲಿ ಕುಸ್ತಿ ಫೆಡರೇಷನ್ ಚುನಾವಣೆಯಲ್ಲಿ ಆದ್ದರಿಂದ ಆತನ ಜೈಲಿಗೆ ಕಳಿಸ್ಬಿಡೋದು ಆತನನ್ನ ಕಳಂಕಿತನನ್ನಾಗಿ ಮಾಡೋದು ಆತ ವ್ಯಭಿಚಾರಿ ಅಂತ ಒಂದು ಪಟ್ಟ ಕಟ್ಟಿಬಿಟ್ರೆ ಕೃಷಿ ಫೆಡರೇಷನ್ಗೆ ಆತ ಬರೋದೇ ಇಲ್ಲ ಅನ್ನುವಂತ ಕಾರಣವನ್ನು ಇಟ್ಕೊಂಡು ಇದ್ರ ಮಧ್ಯೆ ಈ ಪೋಗಟ್ ಸೋದರಿಯರೇನದಾರಲ್ಲ ಈ ಹರಿಯಾಣ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪರವಾಗಿ ಅಭ್ಯರ್ಥಿ ಆಗಬೇಕು ಅಂತ ಆಶೆಯನ್ನು ಇಟ್ಕೊಂಡಿದ್ದಾರೆ ಆದ್ದರಿಂದ ಈಗ ಅವರು ನರೇಂದ್ರ ಮೋದಿ ಅವರ ವಿರುದ್ಧ ಕೆಲಸ ಮಾಡಲೇಬೇಕು ಇದು ಹೇಗಿದೆ ಜಾಟ್ ವರ್ಸಸ್ ರಾಜ್ಪೂತ್ ಅಂತ ಆಕ ಈ ಕಡೆ ಹೂಡಾ ಈ ಕಡೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಇವರಿಬ್ಬರನ್ನ ಇಟ್ಕೊಂಡು ತಿಕ್ಕಾಟ ಮಾಡಿಸಿ ಹೇಗಾದ್ರೂ ಮಾಡಿ ಆತನನ್ನು ಕಳಂಕಿತನನ್ನಾಗಿ ಮಾಡುವ ಆತ ಮಾಡಿದ ತಪ್ಪೇನು ಆತ ಒಂದು ತಪ್ಪನ್ನು ಮಾಡಿದ್ದಾರೆ ಏನ್ ತಪ್ಪು ಮಾಡಿದ್ದಾರೆ ಅಂದ್ರೆ ಮುಂದೆ ನೀವು ಯಾವ್ದಾದ್ರು ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಹೋಗುವಾಗಲಿ ಕಾಮನ್ವೆಲ್ತ್ ಕ್ರೀಡೆಗೆ ಹೋಗುವುದಾಗ್ಲಿ ಯಾವುದೇ ಜಾಗತಿಕ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಹೋಗೋಕ್ಕಿಂತ ಮುಂಚೆ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು ಇಲ್ಲಿ ಅರ್ಹರಾದರೆ ಮಾತ್ರ ನೀವು ಮುಂದೆ ವಿದೇಶಕ್ಕೆ ನಿಮ್ಮನ್ನ ಕಳಿಸಲಾಗತ್ತೆ ಇದು ಈ ಸ್ಟಾರ್ ಕುಸ್ತಿಪಟುಗಳಿಗೆ ಇಷ್ಟ ಆಗ್ತಾ ಇಲ್ಲ ನಾವು ಯಾಕೆ ಬೇರೆ ಜೊತೆ ಕುಸ್ತಿ ಆಡಬೇಕು ಹಾಗಾದ್ರೆ ಬೇರೆ ಕಡೆ ಹರಿಯಾಣ ಬಿಟ್ಟು ಬೇರೆ ಕಡೆಯಲ್ಲಿ ಕುಸ್ತಿಪಟುಗಳಿಲ್ವಾ ಮಹಾರಾಷ್ಟ್ರದಲ್ಲಿಲ್ವಾ ಕೇರಳದಲ್ಲಿಲ್ವಾ ಕರ್ನಾಟಕದಲ್ಲಿಲ್ವಾ ಆಂಧ್ರ ಇಲ್ವಾ ಆ ಕುಸ್ತಿಪಟುಗಳು ಹೊಸ ಅವಕಾಶಕ್ಕಾಗಿ ಇಂಟರ್ನ್ಯಾಷನಲ್ ರೆಸಲರ್ಸ್ ಚಾಂಪಿಯನ್ಶಿಪ್ ಬೇರೆ ಕಡೆ ಹೋಗುವಂತ ಅವಕಾಶ ಬಂದ್ರೆ ಹೋಗ್ಬೇಕಲ್ವಾ ಅವ್ರಿಗೆ ಅವಕಾಶವನ್ನೇ ಕೊಡಲಾರದೆ ತಿರ್ಗಾ ತಿರ್ಗಾಮುರುಗ ಇವ್ರಿಗೆ ಅವಕಾಶವನ್ನ ಕೊಟ್ಟು ಇವ್ರಿಗೆ ಕಳಿಸುವಂತದ್ದು ಯಾಕೆ ಇವರು ಮೆಡ್ಲ್ ತರ್ತಾರೋ ಬಿಡ್ತಾರೋ ಇಂಟರ್ನ್ಯಾಷನಲ್ ಪಂದ್ಯಾವಳಿಗಳಲ್ಲಿ ಪಾಲ್ಗೊಳ್ಳಬೇಕು ಅದು ಸಿಗಬೇಕಾದಂತ ಎಲ್ಲ ಸವಲತ್ತುಗಳು ಭಾಜನ ಆಗ್ಬೇಕು ಅನ್ನೋದು ಇವ್ರ ಲೆಕ್ಕಾಚಾರ ಇದೆ ಅದಕ್ಕೆ ಈಗ ಅಡ್ಡಿಗಾಲು ಹಾಕಿದ್ದಾರೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಆದ್ದರಿಂದ ಹೇಗಾದರೂ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ಕುಸ್ತಿ ಪೈಲ್ರೆ ಜಂಗಿ ಕುಸ್ತಿ ಅದಕ್ಕೆ ಸುಪ್ರೀಂ ಕೋರ್ಟ್ ಸೊಪ್ಪು ಹಾಕಲಿಲ್ಲ ನ್ಯಾಯ ಇನ್ನೂ ಬದುಕಿದೆ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ